ಯಾರು ನಿಲ್ಲಿಸಬೇಕು ಬಿಡಬೇಕು ಅಂತ ಪಕ್ಷ ತೀರ್ಮಾನ ಮಾಡಿತು. ಗೊತ್ತಾಯ್ತಾ? ಭವಾನಿಯರ್ನ ಎಮ್ ಎಲ್ ಸಿಗೂ ನಿಲ್ಲಿಸಬೇಕು ಅಂದರು. ಅವರು ಒಂದಿನ ಯಾವತ್ತಾರು ಶಾಸಕರಾಯ್ತಾ ನಡೀರಿ, ಭವಾನಿ ಮೇಡಮ್ ಯಾರು ಶಾಸಕರ ತಪ್ಪಿಸೋಕ್ಕಾಗಲ್ಲ. ಇನ್ನು ಭವಾನಿ ರೇವಣ್ಣ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಈ ಹೊಸದಾಗೇನವರೇನು ಬರಬೇಕಾಗಿಲ್ಲ, ಈಗಾಗಲೇ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ, ಜಿಲ್ಲಾ ಪಂಚಾಯತಿಯ ಸದಸ್ಯರ ಕೆಲಸ ಮಾಡಿದ್ದಾರೆ. ಆದರೆ ಹಾಸನದಲ್ಲಿ ಟಿಕೆಟ್ ಈ ಚುನಾವಣೆಯಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ರೀತಿಯ ನಿರ್ಣಯಗಳಾಗಿಲ್ಲ. ಅಲ್ಲಿ ಹಿಂದೆ ನಮ್ಮ ಮಾಜಿ ಶಾಸಕರು ನಿಷ್ಠಾವಂತ ಶಾಸಕರಿದ್ದರು, ನಮ್ಮ ಪ್ರಕಾಶ್ ಅಂತ ಹೇಳಿ, ಅವರ ಕುಟುಂಬದಲ್ಲೂ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಅಲ್ಲೂ ಒಂದು ಅಭಿಪ್ರಾಯ ಇದೆ. ಜನಾಭಿಪ್ರಾಯದ ವಿರುದ್ಧವಾಗಿ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜನರ ಕಾರ್ಯಕರ್ತರ ಭಾವನೆಗಳಿಗೆ ಅಂತಿಮವಂತ ನಿರ್ಣಯಗಳಾಗ್ತದೆ. ಈಗಲೇ ನಾಳೆ ಬೆಳಗ್ಗೆ ಏನೋ ರಾಜ್ಯದ ರಾಜಕಾರಣದಲ್ಲಿ ಹೊಸದಾಗೇನೋ ಮತ್ತೆ ಸಕ್ರಿಯ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಸನದಲ್ಲಿ ಹಲವಾರು ಅಭ್ಯರ್ಥಿಗಳಿದ್ದಾರೆ, ಅಂತಿಮವಾದ ನಿರ್ಣಯವನ್ನು ಪಕ್ಷ ನಿರ್ಣಯ ಮಾಡ್ತದೆ. ಸಿ ಎಂ ಬದಲಾವಣೆ